ಬರಲ್ಲ ಅಂತಾನೆ ಕೃಷ್ಣ. ನತೇ ಮಾಮಂಗಜಾನಂತಿ ಹೃದಿಷ್ಠಂ ಯಇದಂ ಯತಃ ಉಕ್ತ ಶಾಸೋ ಹ್ಯಸುತೃಪ್ತೋ ಯಥಾ ನಿಹಾರ ಚಕ್ಷುಷಃ. ನತಂ ವಿದಾಥ ಯಇಮಾ ಜಜಾನ ಅನ್ಯದ್ಯುಷ್ಮಾಕಮಂತರಂ ಬಭೂವ ಅನ್ನುವ ವೇದ ಮಂತ್ರವನ್ನೇ ತದ್ವತ್ತಾಗಿ ಕೃಷ್ಣ ಇಲ್ಲಿ ಉಪದೇಶ ಮಾಡ್ತಾರೆ. ನೀಹಾರೇಣ ಪ್ರಾವೃತಾಹ ಜಲ್ಪ್ಯಾಚ ಅಸುತೃಪಃ ಉಕ್ತಶಾ ಸಶ್ಚರಂತಿ. ಅವನು ಹೇಳ್ತಾನೆ ನತಂ ವಿದಾಥ ಅಂತ ವೇದದಲ್ಲಿ ಹೇಳ್ತಾರೆ. ಅದನ್ನು ಕೃಷ್ಣ ಹೇಳ್ತಾನೆ ನತೇ ಮಾಮಂಗ ಜಾನಂತಿ. ಸಮಸ್ತ ವೇದವನ್ನು ಓದಿದ್ದಾರೆ, ಸಮಸ್ತ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದಾರೆ, ಆದರೆ ಒಂದು ಸಂಗತಿ ಗೊತ್ತಿಲ್ಲ, ಅವರು ಏನು ಭಗವಂತ ದೇವರು ಅಂದ್ರೆ ಏನು ಅಂತ ಗೊತ್ತಿಲ್ಲ. ನತೇ ಮಾಂ ಅಂಗ ಜಾನಂತಿ, ಯಾಕೆ ಎಲ್ಲಿ ದೇವರು ಎಲ್ಲಿ ತಿಳ್ಕೊಳ್ಳಿಲ್ಲ, ಎಲ್ಲಿ ತಿಳ್ಕೋಬೇಕು. ಅವನು ಹೇಳ್ತಾನೆ ಯೈದಂ ಯತೈದಂ ಜಗತ್, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತಿನೊಳಗೆ ತುಂಬಿರತಕ್ಕ ಎಲ್ಲ ಜಗತ್ತನ್ನು ನಿಯಮನ ಮಾಡತಕ್ಕ ಭಗವಂತ ಯಾರು ಅಂತ ಅನ್ನೋದು ಗೊತ್ತಿಲ್ಲ ಅವರಿಗೆ. ಯಾಕೆ ಅಂದ್ರೆ ಅಲ್ಲಿ ಹೇಳ್ತಾರೆ ನ ತಂಬಿದಾಥ ಯಯಿ ಮಾ ಜಜಾನ, ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡಿದ ಆ ಭಗವಂತನ ತಿಳಿದೇ ಇಲ್ಲ ನೀವು. ಯಾಕೆ ತಿಳಿದಿಲ್ಲ ಅಂದ್ರೆ ಅನ್ಯತ್, ನೀವು ತಿಳಿದುಕೊಂಡಿರತಕ್ಕ ಎಲ್ಲಾ ಸಂಗತಿಗಳಿಗಿಂತೂ ಬೇರೆ ಅದು, ಅದು ಒಂದನ್ಬಿಟ್ಟು ಉಳಿದೆಲ್ಲ ತಿಳ್ಕೊಂಡಿದ್ದೀನಿ, ಅದು ಒಂದು ತಿಳ್ಕೊಂಡೇ ಇಲ್ಲ. ಹೌದಪ್ಪ, ಇನ್ನಾದ್ರೂ ತಿಳ್ಕೋತೇವೆ, ಎಲ್ಲಿದೆ ಅದು? ಯುಷ್ಮಾಕಮಂತರಂ ಬಭೂವ, ಅದು ಎಲ್ಲೇ ಹುಡ್ಕೊಂಡೋಗ್ಬೇಡಿ, ನಿಮ್ಮೊಳಗೆ ಅಂತರ್ಯಾಮಿಯಾಗಿದೆ ಅದು. ಅದನ್ನ ನಮಗೆ ಯಾಕೆ ತಿಳಿಯಲಿಲ್ಲ ಮತ್ತೆ ನಮ್ಮೊಳಗೆ ಇದ್ದದ್ದು ಅಂದ್ರೆ, ನೀಹಾರೇಣ ಪ್ರಾವೃತಾಹ, ಕಣ್ಣಿಗೆ ಮಂಜು ಕವಿದಿದೆ ಆದ್ರಿಂದ ನಿಮ್ಮ ಎದುರಿದ್ದದ್ದೇ ನಿಮ್ಗೆ ಕಾಣೋದಿಲ್ಲ, ಒಳಗಿದ್ದದ್ದು ಯಾಕೆ ಕಾಣುತ್ತೆ ಅಲ್ಲ. ಮತ್ತ ದೇವರ ಬಗ್ಗೆ ನಾವು ನಿರಂತರ ಪ್ರವಚನ ಮಾಡ್ತೇವೆ, ಜಗತ್ತಿಗೆಲ್ಲ ದೇವರ ಬಗ್ಗೆ ಪ್ರವಚನ ನೀಡಿ ಲೋಕೋದ್ಧಾರ ಮಾಡಲಿಕ್ಕೆ ನಾವು ಹುಟ್ಟಿ ಬಂದವರು, ನಮಗೆ ದೇವರು ಗೊತ್ತಾಗುವುದಿಲ್ಲ ಅಂದ್ರೆ ಏನು? ಜಲ್ಪ್ಯಾಚ ಅಸುತೃಪಃ, ದೇವರ ಬಗ್ಗೆ ಮಾತಾಡಿ ಹೊಟ್ಟೆ ಹೊರೆಯುವ ಮಂದಿ ನೀವು, ದೇವರನ್ನು ತಿಳಿದವರಲ್ಲ. ದೇವರ ಬಗ್ಗೆ ಮಾತಾಡ್ತೇನೆ, ದೇವರು ನಿಮ್ಗೆ ಉಪದೇಶ ಮಾಡಿ ನಿಮ್ಮನ್ನು ಉದ್ಧಾರ ಮಾಡ್ತೇನೆ ಅಂತ ಹೇಳಿದ್ರೆ ಅದು ದೊಡ್ಡ ಮಾತಾಯಿತು. ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು, ದೇವರ ಬಗ್ಗೆ ಏನ್ ಮಾತಾಡೋದು? ದೇವರ ಬಗ್ಗೆ ಮಾತಾಡ್ತೇನೆ ನಿಮಗೆ ಭಗವಂತನ ಜ್ಞಾನ ಆಗುವ ಹಾಗೆ ಮಾಡ್ತೇನೆ ಅಂತ ಯಾರಾದ್ರೂ ಹೇಳಿದ್ರೆ ಅವನು ಭಗವಂತನನ್ನ ಬಿಸಿನೆಸ್ಗೆ ತಂದು ಅದರಿಂದ ದುಡ್ಡು ಮಾಡಿ ಬದುಕುವಂತಹ ನೀಚ ಇದ್ದಾನೆ. ಅವನು ಹೊಟ್ಟೆ ಹೊರಿಯುವುದು ದೇವರ ಹೆಸರು ಹೇಳಿ ಹೊಟ್ಟೆ ತುಂಬಿಸಿಕೊಳ್ಳುವ ಮಂದಿ. ಉಕ್ತ ಶಾಸಹ, ಅದಕ್ಕೆ ಬೇರೆ ಅರ್ಥ ಇದೆ. ಒಂದರ್ಥ ಉಕ್ತ ಶಾಸ ಅಂದ್ರೆ ಕೊಟೇಶನ್ ಪಂಡಿತರು ಅಂತ, ಅದು ನೀವು ಭಗವದ್ಗೀತಾದಲ್ಲಿ ಹೀಗೆ ಹೇಳಿದೆ, ಭಾಗವತದಲ್ಲಿ ಹೀಗೆ ಹೇಳಿದೆ, ಟಿಪ್ಪಣಿಯಲ್ಲಿ ಹೀಗೆ ಹೇಳಿದೆ. ನಿಮಗೆ ನಮಗೇನು ಗೊತ್ತಿಲ್ಲ, ಅದು ಹೇಳಿದ್ದನ್ನು ಹೇಳೋದು ನಾವು ಅಷ್ಟೇ. ಬರೇ ಕೊಟೇಶನ್ ಪಂಡಿತರು ಉಕ್ತವನ್ನ ಕೊಟೇಶನ್ಗಳನ್ನ ಉರುಳಿಸಿಕೊಂಡು ತಾವು ದೊಡ್ಡ ವಿದ್ವಾಂಸರಾಗಿ ಜನರನ್ನ ಮೋಸ ಮಾಡತಕ್ಕಂತ ಮಂದಿ, ಇಂಥವರಿಗೆ ಭಗವಂತ ಎಂದೂ ಸಿಗೋದಿಲ್ಲ. ಅದರಿಂದ ಭಗವಂತನನ್ನ ತಿಳ್ಕೊಳ್ಳಬೇಕಾಗಿದ್ರೆ ಈ ಕಣ್ಪಟ್ಟಿ ಹರಿಯಬೇಕು, ಒಳಗಿರತಕ್ಕಂತಹ ಸತ್ಯವನ್ನು ನೋಡೋ ಒಳಗಣ್ಣು ತೆರೆಯಬೇಕು. ಬರಿಯ ಪಾಂಡಿತ್ಯದಿಂದ ಹೊರಗಣ್ಣಿನಿಂದ ಭಗವಂತ ತಿಳಿಯೋದಿಲ್ಲ ಅಂತನ್ನತಕ್ಕಂಥ ಮಾತನ್ನ ಹೇಳಿ ಆಮೇಲೆ ಜಗತ್ತು, ಜಗತ್ತಿನ ಒಳಗೆ ಭಗವಂತ ತುಂಬಿದ್ದಾನೆ. ಈ ಜಗತ್ತು, ಜಗತ್ತನ್ನು ಎಷ್ಟು ಬಗೆ, ಜಗತ್ತು ಎಷ್ಟು ಬಗೆ ಅನ್ನೋ ಒಬ್ಬೊಬ್ಬರು ಒಂದೊಂಥರ ವಿಭಾಗ ಮಾಡಿ, ಪದಾರ್ಥ ವಿಭಾಗ ಮಾಡಿ, ಪದಾರ್ಥ ಇಷ್ಟು ವಿಧ ಅಂತ. ನೈಯಾಯಕರು ಏಳು ಬಗೆ ಅಂತಾರೆ, ದ್ರವ್ಯ ಒಂಬತ್ತು ಬಗೆ ಅಂತಾರೆ, ಎರಡೇ ತತ್ವ ಅಂತ ಆಚಾರ್ಯರು ಸ್ವತಂತ್ರ ಅಸ್ವತಂತ್ರ ದ್ವಿಧ ತತ್ವ ಮಚ್ಚಿದೆ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂಥರ ಈ ಪದಾರ್ಥಗಳನ್ನು ಸಾಂಖ್ಯದಲ್ಲಿ 24 ಅಂತ ಹೇಳ್ತಾರೆ. ಏನ್ ನಾವು ಪ್ರಪಂಚದ ಬಗೆ ಎಷ್ಟು ಅಂತ ತಿಳ್ಕೋಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತ ಉದ್ದವಾಗಿ ಹೇಳಿದಾಗ